लायर गुंडण लायर गुंडण करी कोट हाकोंडु कोर्ट के बलगालिट्टु एंट्री कोट अंद्र विच्छेदन केस ओप्पंदक्के तिरुगुत्ते एडगालिट्टु एंट्री कोट अंद्र ओप्पंदक्के केस विच्छेदक्के तिरुगुत्ते सार गोत्तप्प सार नीवु बंदिद्दीरि अंत गोत्तायितु अदक्के ओडोडि बंदुबिट्टे ನೀ ಬರ್ದಿದ್ರು ನಿನ್ನನ್ನು ಕರೆಸ್ಕೊತಾ ಇದ್ದೆ. ಯಾಕ ಸರ್? ಎದರು ಭೂ ಹಗರಣದ ಕೇಸಲ್ಲಿ ತಗಲಾಕೊಂಡ್ಬಿಟ್ಟಿದ್ದೀರಾ? ನೋಡಪ್ಪ, ದೊಡ್ಡವರು ಹೇಳೋ ಮಾತನ್ನ ಚಿಕ್ಕವರು ಪಾಲಿಸಬೇಕು. ಅದೇನು ಅಂತ ಹೇಳಿ ಸರ್? ಶಿರ್ಸಾ ವಹಿಸಿ ಪಾಲಿಸ್ತೀನಿ. ಸುಬ್ಬು ವೇದ ಮುಂಚಿನಿಂದಲೂ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹೌದು ಹೌದು, ನನ್ನ ತಮ್ಮ ವೇದನ ಮೂರ್ ಹೊತ್ತು ಸ್ಮರಿಸ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಮ್ಮ ಏರಿಯಾದಲ್ಲಿ ಯಾರೊಬ್ರು ಪ್ರೀತಿಯಿಂದ ವಂಚಿತರಾಗಬಾರದು. ಈ ಕ್ಷೇತ್ರ ನಂದು, ಎಲ್ಲರೂ ನನಗೆ ವೋಟ್ ಕೊಟ್ಟಿದ್ದಾರೆ, ಅವರೆಲ್ಲರೂ ತೃಪ್ತಿಯಾಗಿ ಸಂತೋಷವಾಗಿ ಬಾಳ್ವೆ ಮಾಡಬೇಕು ಸರ್. ಆದ್ರೆ ಇದರ ಬಗ್ಗೆ ವೇದ ಅಭಿಪ್ರಾಯ ತಗೋಬೇಕು ತಾನೆ? ತಗೊಂಡಿದ್ದಾಗಿದೆ. ವೇದ ಅವರಿಗೆ ಸುಬ್ಬನ ಕಂಡ್ರೆ ಬಹಳ ಇಷ್ಟ, ಅದಕ್ಕೆ ಸುಬ್ಬನಿಗೆ ವೇದ ಅನ್ಕೊಟ್ಟು ಮದುವೆ ಮಾಡಬೇಕು ಸರ್. ನೀವ್ಯಾಕೆ ಅವರಿಬ್ಬರು ಮದುವೆ ಮಾಡಿಸೋದಕ್ಕೆ ಮುಂದಾಳತ್ವ ವಹಿಸ್ತಾ ಇದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ವೇದಾಗೆ ಕ್ಯಾನ್ಸರ್ ಬಸೊಟ್ಟೆ ಲೋಕೇಶ. ಯಾವುದನ್ನ ಹೇಳಬಾರ್ದು ಅನ್ಕೊಂಡಿದ್ದೆ ಅದನ್ನೇ ಹೇಳ್ಬಿಟ್ರೆ ಸರ್. ಇವನ್ ಯಾಕೆ ತಿರುಪತಿಗೆ ಹೋಗಿದ್ದ, ಇವನ್ ಯಾಕೆ ದೇವ್ರಿಗೆ ಉರುಳ ಸೇವೆ ಮಾಡಿದ್ದ ಅಂತ ನನಗೆ ಈಗ ಗೊತ್ತಾಯ್ತು ಸರ್. ಕ್ಯಾನ್ಸರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸಾಲಿವರ್ ಆನರ್. ಹೌದೇನ್ರಿ? ಸತ್ಕಿತ್ ಹೋದ ನಡೀರಿ. ಬೇಡಪ್ಪ ಬೇಡ ಸುಬ್ಬು, ನಮ್ಮ ಏರಿಯಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದಪ್ಪ. ಕ್ಯಾನ್ಸರ್ ಆಗಿದೆ ಅಂತ ಯಾವ ಮುಟ್ಟಾಳನ ನಿನ್ಗೆ ಹೇಳಿದ್ದು? ನಾ ಹೇಳುದು ಬರ್ಲ ಅಂತ ನೀವು ಸುಳ್ಳು ಹೇಳಕತ್ತೀರಿ. ನಾ ಸಾಯವಣೆ. ನೀನ್ ಸಾಯ್ಬೇಡ್ವೋ, ನಾನು ಆರಾಮಾಗಿದ್ದೀನಿ. ಆರಾಮದ್ರೆ ಕ್ಯಾನ್ಸರ್? ನನಗ್ ಕ್ಯಾನ್ಸರ್ ಅಂತ ಯಾವ ಮುಟ್ಟಾಳ ಹೇಳದ್ನು? ನಿಮ್ ಭಾವಣ ಸಾಸರಿಗಳಿಗೆ ಫೋನ್ ಹೇಳಕತ್ತಿದ್ರೆ ವೇದ ಕ್ಯಾನ್ಸರ್ ಇಲ್ಲ ಅಂತ ಅವ್ರೆ ಹೇಳ್ತಿದಾರಲ್ಲಪ್ಪ. ಲೇ ಪಡುವಲ್ಕ, ನೀನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ ಕಣ. ನಾನು ಫೋನಲ್ಲಿ ಶಾಸ್ತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ ಅವರು ವೇದ ರಾಶಿ ಯಾವ್ದಪ್ಪ ಅಂತ ಕೇಳಿದ್ರು. ನಾನು ಕ್ಯಾನ್ಸರ್ ರಾಶಿ ಅಂತ ಹೇಳದ್ನಪ್ಪ. ಕ್ಯಾನ್ಸರ್ ಅಂದ್ರೆ ಕನ್ನಡದಲ್ಲಿ ಕಟಕ ರಾಶಿ ಅಂತ. ಕಟಕ ಅಂದ್ರಲ್ರಿ, ಕಟಕ ಅಂದ್ರೆ ಏಡಿ ಖುಷಿಗೆ.